हलो वेलकम टू द सेशन गर्ल्स सो प्रीवियस क्लासल नान निम्गे प्राइम नंबर्स तंक माडिद्दे सो ई सेशनली कंपोजिट नंबर्स अंद्रे एनु अंत माडोण मुंदुवरियोण इदु यूनिट 1 अद सेशन 2 सो व्हाट इज द मीनिंग ऑफ कंपोजिट नंबर्स द नंबर्स विच आर मोर देन 2 फैक्टर्स आर नोन एज कंपोजिट नंबर्स अंद्रे प्राइम नंबर इरल्ल बट ಆ ನಂಬರು ಎರಡು ಟೇಬಲಲ್ಲಿ ಡಿವೈಡ್ ಆಗುವಂಥ ನಂಬರು ಅಂಥ ನಂಬರ್ನ ಎರಡರಲ್ಲಾಗಿರ್ಬೋದು ಅಥವಾ ಎರಡಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ ಮಲ್ಟಿಪಲಲ್ಲಿ ಡಿವೈಡ್ ಆಗೋ ನಂಬರ್ನ ಕಾಂಪೋಸಿಟ್ ನಂಬರ್ ಅಂತ ಕರೀತೀರಾ ಅಥವಾ ದ ನಂಬರ್ಸ್ ವಿಚ್ ಆರ್ ನಾಟ್ ಪ್ರೈಮ್ ನಂಬರ್ಸ್ ಆರ್ ಕಾಂಪೋಸಿಟ್ ನಂಬರ್ಸ್ ಅಂದರೆ ನಾನು ನಿಮಗೆ ಪ್ರಿವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ ಪ್ರೈಮ್ ನಂಬರ್ ಅಂದರೆ ಏನು ಅಂದರೆ ಒನ್ ಒನ್ಸ್ ಆಗಲಿ ಮತ್ತು ಅದೇ ಟೇಬಲಲ್ಲಿ ಹೋಗುವಂಥ ನಂಬರ್ನ ಪ್ರೈಮ್ ಅಂತೀರಾ ಬಟ್ ಪ್ರೈಮ್ ನಂಬರ್ ಅಲ್ದಿರೋ ಅಂಥ ಬೇರೆ ನಂಬರ್ನ ಏನಂತ ಕರಿತೀರ ಅಂದರೆ ಕಾಂಪೋಸಿಟ್ ನಂಬರ್ ಅಂದರೆ ಬೇರೆ ಬೇರೆ ಟೇಬಲ್ಗಳಲ್ಲಿ ಡಿವೈಡ್ ಆಗುವಂಥ ನಂಬರು ಎಕ್ಸಾಂಪಲ್ ಏನು ಅಂದರೆ ಫೋರು ಫೋರ್ ಅಂದರೆ ನೋಡಿ ಟೂ ಟೂಸ ಹೋಗುತ್ತೆ ಒನ್ ಒನ್ ಫೋರ್ಸ ಹೋಗುತ್ತೆ ಆ ಥರ ಎರಡಕ್ಕಿಂತ ಜಾಸ್ತಿ ಸಿಕ್ಸು ಅಷ್ಟೇ ಒನ್ ಸಿಕ್ಸ ಹೋಗುತ್ತೆ ಟೂ ತ್ರೀಸ ತ್ರೀ ಟೂಸ ಆ ಥರ ಅಂದರೆ ಒಂದು ಎರಡಕ್ಕಿಂತ ಜಾಸ್ತಿ ಹೋಗುವಂಥ ಟೇಬಲ್ಗಳನ್ನೆಲ್ಲ ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀರ ನೆಕ್ಸ್ಟು ರ್ಯಾಷ್ನಲ್ ನಂಬರ್ಸ್ ಅಂತ ಸೊ ರ್ಯಾಷ್ನಲ್ ನಂಬರ್ಸ್ ಇಟ್ ಈಸ್ ಡಿಟರ್ಮೈನ್ಡ್ ಬೈ ಕ್ಯಾಪಿಟಲ್ ಕ್ಯೂ ದ ನಂಬರ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ವೇರ್ ಪಿ ಈಸ್ ಎನಿ ಇಂಟೀಜರ್ ಅಂಡ್ ಕ್ಯೂ ಈಸ್ ಆನ್ ಇಂಟೀಜರ್ ನಾಟ್ ಈಕ್ವಲ್ ಟು ಝೀರೋ ಇಟ್ ಈಸ್ ಕಾಲ್ಡ್ ಆಸ್ ಅ ರ್ಯಾಷ್ನಲ್ ನಂಬರ್ ಅಂದರೆ ಯಾವುದೇ ನಂಬರ್ ಆಗಿರಲಿ ಪಿ ಬೈ ಕ್ಯೂ ಥರ ಎಕ್ಸ್ಪ್ರೆಸ್ ಮಾಡ್ಬೋದು ಆದರೆ ಇದೇನಾಗಿರುತ್ತೆ ಅಂದರೆ ಈ ಕ್ಯೂ ಯಾವಾಗೂ ಝೀರೋಗೆ ಈಕ್ವಲ್ ಆಗಿರಲ್ಲ ಡಿವೈಡ್ ಮಾಡಿದ್ರೆ ನಮಗೆ ಎಕ್ಸಾಕ್ಟ್ ಝೀರೋ ಬರಲ್ಲ ಅಂಥ ನಂಬರ್ನ ಏನಂತ ಕರೀತೀರ ಅಂದರೆ ರ್ಯಾಷ್ನಲ್ ನಂಬರ್ ಅಂತ ಕರೀತೀರ ದಟ್ ಈಸ್ ದ ಸೆಟ್ ಆಫ್ ಆಲ್ ರ್ಯಾಷ್ನಲ್ ನಂಬರ್ಸ್ ಇಸ್ ಡಿನೋಟೆಡ್ ಆಸ್ ಕ್ಯಾಪಿಟಲ್ ಕ್ಯೂ ಅವಾಗ ಹೇಳಿದ್ದೀನಿ ಸಿಂಬಲ್ಲು ಸೊ ಕ್ಯೂ ಈಸ್ ಈಕ್ವಲ್ ಟು ಒನ್ ಟೂ ತ್ರೀ ಫೋರ್ ಫೈವ್ ದಟ್ ಈಸ್ ಒನ್ ಡಿವೈಡೆಡ್ ಬೈ ಟೂ ನಮಗೆ ಝೀರೋ ಪಾಯಿಂಟ್ ಫೈವ್ ಬರುತ್ತೆ 3 ಡಿವೈಡೆಡ್ ಬೈ 4 ಎಕ್ಸಾಕ್ಟಾಗಿ ನಮಗೆ ಸೊನ್ನೆ ಬರಲ್ಲ ಸೊನ್ನೆಗಿನ್ನ ಜಾಸ್ತಿ ಬರುತ್ತೆ ಪಾಯಿಂಟ್ಸ್ ಥರ ಬರುತ್ತೆ ಅಂಥ ನಂಬರ್ನ ಏನಂತ ಕರೀತೀರ ಅಂದರೆ ರ್ಯಾಷ್ನಲ್ ನಂಬರ್ ಅಂತ ಕರೀತೀರ ನೆಕ್ಸ್ಟು ಇರ್ರ್ಯಾಷ್ನಲ್ ನಂಬರ್ಸ್ ದ ನಂಬರ್ಸ್ ವಿಚ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ಅಂದರೆ ಪಿ ಬೈ ಕ್ಯೂ ಥರ ಫ್ರ್ಯಾಕ್ಷನ್ಸ್ ಥರ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಆದರೆ ವೇರ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಝೀರೋ ಆ್ಯಂಡ್ P, Q, both are integers or called as irrational numbers. ಇದು ಅಷ್ಟೇ ಫ್ರ್ಯಾಕ್ಷನ್ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ ಮತ್ತು ಬರೋ ಅಂಥ ಆನ್ಸರು ಝೀರೋಗೆ ಈಕ್ವಲ್ ಆಗಿರಲ್ಲ ಕ್ಯೂ ಮತ್ತು ಪಿ ಎಲ್ಲನೂ ಇಂಟೀಜರ್ಸ್ ಅಂತ ಕರೀತಾರೆ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ಇಂಟೀಜರ್ಸ್ ಅಂದರೆ ಏನು ಅಂದರೆ ಓಲ್ಡ್ ನಂಬರ್ಸ್ ಅಂದರೆ ಒನ್ ಟು ತ್ರೀ ಇರುತ್ತೆ ಝೀರೋ ಇರುತ್ತೆ ಅಂದರೆ ಪಾಸಿಟಿವ್ ನಂಬರ್ಸು ನೆಗೆಟಿವ್ ನಂಬರ್ಸು ಸೊನ್ನೆ ಎಲ್ಲ ಸೇರಿದ್ರೆ ಏನಂತ ಕರೀತಾರೆ ಅಂದರೆ ಇಂಟೀಜರ್ಸ್ ಅಂದರೆ ನೋಟ್ ಏನಂದರೆ ಇರ್ರ್ಯಾಷ್ನಲ್ ನಂಬರ್ಸ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಆರ್ ಐದ ಎ ಟರ್ಮಿನೇಟಿಂಗ್ ಡೆಸಿಮಲ್ ಆರ್ ಎ ರೆಕರಿಂಗ್ ಡೆಸಿಮಲ್ ಎಕ್ಸಾಂಪಲ್ ಏನು ಅಂದರೆ ಸ್ಕ್ವೈರ್ ರೂಟಲ್ಲಿರುತ್ತೆ ಸ್ಕ್ವೈರ್ ರೂಟ್ ಆಫ್ ಟೂ ಸ್ಕ್ವೈರ್ ರೂಟ್ ಆಫ್ ಸೆವೆನ್ ಸ್ಕ್ವೈರ್ ರೂಟ್ ಆಫ್ ತ್ರೀ ಇದೆಲ್ಲ ಏನು ಅಂತ ಹೇಳ್ತೀರಂದರೆ ಎಂಡಿಂಗ್ ಥರ ಇರುತ್ತೆ ಅಂದರೆ ಇವಾಗ ತ್ರೀ ಅಂದರೆ ಪಾಯಿಂಟ್ 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 ಥರ ಎಲ್ಲೋ ಒಂಥರ ಎಂಡ್ ಇರಲ್ಲ ಇವಾಗ ನೋಡಿ ಸ್ಕ್ವೈರ್ ರೂಟ್ ಆಫ್ ತ್ರೀ ಅಂದರೆ ನಾವು ಮಾಡ್ತಾಯಿದ್ರೆ ಅಲ್ಲಿ ಅದು ತಿರುಗಿ ರಿಪೀಟ್ ಆಗ್ತಾನೇ ಇರುತ್ತೆ ಸೆವೆನ್ ಯಾವುದನ್ನು ಡಿವೈಡ್ ಮಾಡಿ ರಿಪೀಟ್ ಆಗ್ತಾನೇ ಇರುತ್ತೆ ಅಂಥ ನಂಬರ್ನ ಏನಂತ ಕರೀತೀರ ಅಂದರೆ ಇರ್ರ್ಯಾಷ್ನಲ್ ನಂಬರ್ಸ್ ಅಂತ ಕರೀತೀರ ಇಮ್ಯಾಜಿನರಿ ನಂಬರ್ಸ್ ಸೊ ಇಮ್ಯಾಜಿನರಿ ನಂಬರ್ಸ್ ಅಂದರೆ ಏನು ಅಂದರೆ ಸ್ಕ್ವೈರ್ ರೂಟ್ ಆಫ್ ನೆಗೆಟಿವ್ ನಂಬರ್ಸ್ ಆರ್ ನೋನ್ ಆಸ್ ಇಮ್ಯಾಜಿನರಿ ನಂಬರ್ಸ್ ಅಂದರೆ ಇದು ರಿಯಲ್ ನಂಬರ್ಸ್ ಇರಲ್ಲ ಅಂದರೆ ಊಹೆ ಊಹೆ ಆಗಿರುವಂಥ ನಂಬರ್ಸ್ನ ಇಮ್ಯಾಜಿನರಿ ನಂಬರ್ಸ್ ಅಂತ ಕರೀತೀರ ಅಂದರೆ ನೆಗೆಟಿವ್ ನಂಬರ್ಗೆ ಸ್ಕ್ವೈರ್ ರೂಟ್ ಹಾಕೋದು ಯಾವಾಗ ನಾವು ನೆಗೆಟಿವ್ ನಂಬರ್ಗೆ ಸ್ಕ್ವೈರ್ ರೂಟ್ ಆಗಲ್ಲ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳೋ ಅಂಥ ನಂಬರ್ನ ನಾವೇನಂತ ಕರೀತೀರ ಅಂದರೆ ಇಮ್ಯಾಜಿನರಿ ನಂಬರ್ಸ್ ಸೊ ಯಾವಾಗೋದು ಏನಂದರೆ ಸ್ಕ್ವೈರ್ ರೂಟ್ ಈ ನೆಗೆಟಿವ್ಗಳಿಗೆ ಸ್ಕ್ವೈರ್ ರೂಟ್ ಹಾಕೋದು ನೆಕ್ಸ್ಟ್ ರಿಯಲ್ ನಂಬರ್ಸ್ ದ ಸೆಟ್ ಆಫ್ ಆಲ್ ರ್ಯಾಷ್ನಲ್ ಆ್ಯಂಡ್ ಇರ್ರ್ಯಾಷ್ನಲ್ ನಂಬರ್ಸ್ ಈಸ್ ಟರ್ಮ್ಡ್ ಆ್ಯಸ್ ರಿಯಲ್ ನಂಬರ್ಸ್ ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಆ್ಯಸ್ ಕ್ಯಾಪಿಟಲ್ ಆರ್ ಅಂದರೆ ಏನಂದರೆ ರ್ಯಾಷ್ನಲ್ ನಂಬರ್ಸ್ನ ಹೇಳಿದ್ದೀನಿ ಒನ್ ಟು ತ್ರೀ ಪಾಸಿಟಿವ್ ನಂಬರ್ಸು ನೆಗೆಟಿವ್ ನಂಬರ್ಸು ಸೊನ್ನೆ ಜೊತೆಗೆ ಸ್ಕ್ವೈರ್ ರೂಟ್ ಇರ್ರ್ಯಾಷ್ನಲ್ ಅಂದರೆ ಏನಂದರೆ ಫ್ರ್ಯಾಕ್ಷನ್ಸ್ ಥರ ಎಲ್ಲ ನಂಬರ್ಸು ಸೇರಿ ರಿಯಲ್ ನಂಬರ್ಸ್ ಅಂತ ಕರೀತಾರೆ ಅಂದರೆ ರಿಯಲ್ ನಂಬರ್ಸ್ ಅಂದರೆ ಏನು ಅಂದರೆ ನೆಗೆಟಿವ್ ಸೈನು ಇರುತ್ತೆ ಝೀರೋನೂ ಇರುತ್ತೆ ಪಾಸಿಟಿವ್ ಸೈನು ಇರುತ್ತೆ ಫ್ರ್ಯಾಕ್ಷನ್ನು ಇರುತ್ತೆ ಸ್ಕ್ವೈರ್ ರೂಟು ಇರುತ್ತೆ
ಡೆಸಿಮಲ್ ಕೂಡ ಇರುತ್ತೆ. ಅಂಥ ನಂಬರ್ನ ರಿಯಲ್ ನಂಬರ್ಸ್ ಅಂತ ಕರಿತೀರ. ನೆಕ್ಸ್ಟ್ ಫ್ಯಾಕ್ಟರ್ಸ್. ಫ್ಯಾಕ್ಟರ್ಸ್ ಅಂದರೆ ಏನು ಅಂದರೆ ಮಲ್ಟಿಪಲ್ಸ್. ಎ ನಂಬರ್ ವಿಚ್ ಡಿವೈಡ್ಸ್ ಎ ಗಿವನ್ ನಂಬರ್ ಕಂಪ್ಲೀಟ್ಲಿ ವಿತೌಟ್ ಎನಿ ರಿಮೈಂಡರ್ ಆರ್ ಕಾಲ್ಡ್ ಫ್ಯಾಕ್ಟರ್ಸ್. ಅಂದರೆ ಯಾವುದೇ ನಂಬರ್ ಆಗಿರಲಿ ಒಂದು ಮಲ್ಟಿಪಲ್ ಅಲ್ಲಿ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ, ಅಲ್ಲಿ ಯಾವುದೇ ರೀತಿಯ ರಿಮೈಂಡರ್ ಬರಲ್ಲ, ಅಂಥ ನಂಬರ್ನ ಏನಂತ ಕರೀತೀರ ಅಂದರೆ ಫ್ಯಾಕ್ಟರ್ಸ್ ಅಂತ ಕರೀತೀರ. ದಟ್ ಈಸ್ ವೆನ್ ಟೂ ಆರ್ ಮೋರ್ ನಂಬರ್ಸ್ ಆರ್ ಮಲ್ಟಿಪಲ್ ಟು ಗೆಟ್ ಎ ಪ್ರಾಡಕ್ಟ್, ಈಚ್ ಸಚ್ ನಂಬರ್ ಇಸ್ ಕಾಲ್ಡ್ ಎ ಫ್ಯಾಕ್ಟರ್ ಆಫ್ ದಿ ಪ್ರಾಡಕ್ಟ್. ಎಕ್ಸಾಂಪಲ್ ಏನಂದರೆ ನೋಡಿ, ಟೂ ಆ್ಯಂಡ್ ಫೈವ್. ಟೂ ಆ್ಯಂಡ್ ಫೈವ್ ಆರ್ ದ ಫ್ಯಾಕ್ಟರ್ಸ್ ಆಫ್ ಟೆನ್. ಅಂದರೆ ಟೆನ್ನಿಗೆ ಮಲ್ಟಿಪಲ್ ಏನು ಅಂದರೆ ಟೂ ಫೈಸ. ಟೂ ಫೈಸ ಬೇಸ್ಡ್ ಆನ್. ನೆಕ್ಸ್ಟು ಫೋರ್ ಆ್ಯಂಡ್ ಫೈವ್ ಆರ್ ದ ಫ್ಯಾಕ್ಟರ್ಸ್ ಆಫ್ ಟ್ವೆಂಟಿ. ಫೋರ್ ಫೈಸ ಟ್ವೆಂಟಿ. ಅಂದರೆ ಇಲ್ಲಿ ಏನೇ ಮಾಡಿದ್ರೆ ನಿನಗೆ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಅಂದರೆ ಈ ನಂಬರು ಯಾವುದೋ ಒಂದು ನಂಬರಲ್ಲಿ ಈಸಿಯಾಗಿ ಡಿವೈಡ್ ಆಗುತ್ತೆ, ಅಂಥ ನಂಬರ್ನ ಫ್ಯಾಕ್ಟರ್ಸ್ ಅಂತ ಕರೀತಾರೆ. ಟರ್ಮಿನೇಟಿಂಗ್ ಡೆಸಿಮಲ್. ವೆನ್ ರ್ಯಾಷನಲ್ ನಂಬರ್ಸ್ ಆರ್ ಎಕ್ಸ್ಪ್ರೆಸ್ಡ್ ಅಟ್ ಡೆಸಿಮಲ್ ಫ್ಯಾಕ್ಷನ್ ವೇರ್ ದ ನಂಬರ್ಸ್ ಆಫ್ ದ ಡೆಸಿಮಲ್ ಪ್ಲೇಸ್ ಆರ್ ಡೆಫಿನೆಟ್. ಅಂದರೆ ಟರ್ಮಿನೇಟಿಂಗ್ ಅಂದರೆ ನಾವು ಆ ನಂಬರ್ನ ಡಿವೈಡ್ ಮಾಡಿದಾಗ ನಮ್ಗೆ ಅಲ್ಲಿ ಕೊನೆ ಇರುತ್ತೆ, ಅಂದರೆ ಒಂದು ಎಂಡ್ ಇರುತ್ತೆ. ಆ ಎಂಡ್ ಇರುತ್ತೆ. ಇವಾಗ ನೋಡಿ, ತ್ರೀ ಬೈ ಟೂ ಅಂದರೆ ಟೂ ಒನ್ಸ್ ಆ ಟೂ, ಮತ್ತು ನಮ್ಗೆ ಒನ್ ರಿಮೈಂಡರ್ ಇರುತ್ತೆ ಪಾಯಿಂಟ್ ಹಾಕಿದ್ರೆ ತಿರುಗಿ ಸೊನ್ನೆ. ಅಂದರೆ ಟೂ ಫೈವ್ಸ್ ಆ ಟೆನ್. ತ್ರೀ ಬೈ ಟೂ ಮಾಡಿದ್ರೆ ನಮಗೆ ಒನ್ ಪಾಯಿಂಟ್ ಫೈವ್ ಬರುತ್ತೆ. ಆಮೇಲೆ ಫೈವ್ ಪಕ್ಕ ತಿರುಗಿ ಫೈವ್ 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 ತ್ರೀ 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 ಆ ಥರ ಏನೂ ಇರೋಲ್ಲ. ಒನ್ ಪಾಯಿಂಟ್ ಫೈವ್ ಎಲ್ಲ ಕೊನೆ ಆಗೋಗುತ್ತೆ. ಆ ಕೊನೆ ಇರೋ ಅಂಥ ನಂಬರ್ನ ಏನಂತ ಕರೀತಾರೆ ಅಂದರೆ ಟರ್ಮಿನೇಟಿಂಗ್ ಡೆಸಿಮಲ್. ಡೆಸಿಮಲ್ ಅಂದರೆ ಪಾಯಿಂಟ್ ಆದಮೇಲೆ ಇರೋ ನಂಬರು. ಅಂದರೆ ನೋಡಿ, ಒನ್ ಬೈ ಟೂ ಡಿವೈಡ್ ಮಾಡಿದ್ರೆ ನಮಗೆ ಝೀರೋ ಪಾಯಿಂಟ್ ಫೈವ್ ಬರುತ್ತೆ. ಒನ್ ಬೈ ಏಯ್ಟ್ ಮಾಡಿದ್ರೆ ಮೂರು ಡೆಸಿಮಲ್, ಝೀರೋ ಪಾಯಿಂಟ್ ಒನ್ ಟು ಫೈವ್. ಅಲ್ಲಿ ಕೊನೆ ಆಗುತ್ತೆ. ಕೊನೆ ಆಗುವಂಥ ನಂಬರ್ನ ಟರ್ಮಿನೇಟಿಂಗ್ ಡೆಸಿಮಲ್ ಅಂತ ಕರೀತಾರೆ. ಎಂಡ್. ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಅಂದರೆ ಆಪೋಸಿಟ್ ಆಫ್ ಟರ್ಮಿನೇಟ್. ಅಂದರೆ ವೆನ್ ರ್ಯಾಷನಲ್ ನಂಬರ್ಸ್ ಆರ್ ಎಕ್ಸ್ಪ್ರೆಸ್ಡ್ ಅ ಡೆಸಿಮಲ್ ಫ್ಯಾಕ್ಟರ್ ವೇರ್ ದ ನಂಬರ್ ಆಫ್ ದ ಡೆಸಿಮಲ್ ಆರ್ ನಾಟ್ ಡೆಫಿನೆಟ್. ಆರ್ ನಾಟ್ ಡೆಫಿನೆಟ್ ಅಂದರೆ ಏನಂದರೆ ಕೊನೆ ಇಲ್ಲ, ಎಂಡ್ ಇಲ್ಲ. ನೋಡಿ, ಒನ್ ಬೈ ತ್ರೀ, ಝೀರೋ ಪಾಯಿಂಟ್ ತ್ರೀ 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 ಹೋಗ್ತಾನೇ ಇರುತ್ತೆ. ಅಂಥ ನಂಬರ್ನ ಯುಲ್ ಬಿ ಕಾಲಿಂಗ್ ಎಸ್ ಎ ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ಸ್ ಅಂತ ಕರೀತೀರ. ಎಕ್ಸಾಂಪಲ್ಲು ಸಮ್ ಮಲ್ಟಿಪಲ್ಸ್ ನೋಡೋಣ. ದಟ್ ಈಸ್ ದ ಪ್ರಾಡಕ್ಟ್ ಆಫ್ ರ್ಯಾಷನಲ್ ಆ್ಯಂಡ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್ಸ್ ಈಸ್ ಆಲ್ವೇಸ್ ಆ್ಯಡ್ ಇರ್ರ್ಯಾಷನಲ್ ನಂಬರ್ಸ್. ಅಂದರೆ ಪ್ರಾಡಕ್ಟ್ ಅಂದರೆ ಮಲ್ಟಿಪಲ್ಲು. ರ್ಯಾಷನಲ್ ಇರ್ರ್ಯಾಷನಲ್ ಮಲ್ಟಿಪಲ್ ಪ್ರಾಡಕ್ಟ್ ಯಾವಾಗೂ ಏನಿರುತ್ತಂದರೆ ಇರ್ರ್ಯಾಷನಲ್ ನಂಬರ್ ಅಂತ ಇರುತ್ತೆ. ಇಲ್ಲಿ ನಮಗೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ, ಆಲ್ವೇಸ್ ಅನ್ ಎಂಟಿಜ, ಆಲ್ವೇಸ್ ಎ ರ್ಯಾಷನಲ್ ನಂಬರ್, ಆಲ್ವೇಸ್ ಅನ್ ಇರ್ರ್ಯಾಷನಲ್, ಸಮ್ ಟೈಮ್ ರ್ಯಾಷನಲ್ ಆರ್ ಇರ್ರ್ಯಾಷನಲ್. ಆನ್ಸರ್ ಏನು ಅಂದರೆ ಇರ್ರ್ಯಾಷನಲ್ ನಂಬರ್ ಆಗಿರುತ್ತೆ. ಸೆಕೆಂಡ್ ಒನ್ನು, ಸ್ಕ್ವೇರ್ ರೂಟ್ ಆಫ್ ನೈನ್ ಇಸ್ ಡ್ಯಾಶ್ ನಂಬರ್. ದಟ್ ಈಸ್ ಇಟ್ ಈಸ್ ಅ ರ್ಯಾಷನಲ್, ಇಟ್ ಈಸ್ ಅ ಇರ್ರ್ಯಾಷನಲ್, ನೈದರ್ ರ್ಯಾಷನಲ್ ಆರ್ ಇರ್ರ್ಯಾಷನಲ್, ನನ್ ಆಫ್ ದಿ ಅಬೋವ್. ದಟ್ ಈಸ್ ಇಟ್ ಈಸ್ ಅನ್ ರ್ಯಾಷನಲ್ ನಂಬರ್. ಥರ್ಡ್ ಒನ್, ಎವ್ರಿ ರ್ಯಾಷನಲ್ ನಂಬರ್ ಯಾವಾಗೂ ಹೋಲ್ ನಂಬರ್, ನ್ಯಾಚುರಲ್ ನಂಬರ್, ಎಂಟಿಜರ್, ರಿಯಲ್ ನಂಬರ್. ಆನ್ಸರ್ ಇಸ್ ಡಿ, ರಿಯಲ್ ನಂಬರ್. ಫೋರ್ತ್ ಒನ್, ದ ಸಮ್ ಆಫ್ ಫಸ್ಟ್ ಫೈವ್ ಪ್ರೈಮ್ ನಂಬರ್ಸ್ ಈಸ್. ಅಂದರೆ ಮೊದಲು ಐದು ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಒನ್ನು, ತ್ರೀ, ಫೈವು, ಸೆವೆನ್ನು, ಮತ್ತು ಬೇಸ್ಡ್ ಆನ್ ಫಸ್ಟು ಐದು ಪ್ರೈಮ್ ನಂಬರ್ನ ಆ್ಯಡ್ ಮಾಡಿದ್ರೆ ನಮಗೆ ಲೆವೆನ್ನಾ, ಏಯ್ಟೀನಾ, ಟ್ವೆಂಟಿ ಸಿಕ್ಸಾ, ಟ್ವೆಂಟಿ ಏಯ್ಟೆ, ನನ್ ಆಫ್ ದೀಸ್ ಏಯ್ಟೀನ್ ಆನ್ಸರ್ ಬರುತ್ತೆ. ಹಿಂಗಂದರೆ ಒನ್ ಪ್ಲಸ್ ತ್ರೀ ಪ್ಲಸ್ ಫೈವ್ ಪ್ಲಸ್ ಸೆವೆನ್ ಪ್ಲಸ್ ಒನ್. ಲಾಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಪ್ರೈಮ್ ನಂಬರ್. ಅಂದರೆ ಇದರಲ್ಲಿ ಯಾವುದು ಪ್ರೈಮ್ ನಂಬರ್? ತರ್ಟಿ ತ್ರೀ ಲೆವೆನಲ್ಲಿ ಡಿವೈಡ್ ಆಗುತ್ತೆ, ಪ್ರೈಮ್ ನಂಬರ್ ಅಲ್ಲ. ಏಯ್ಟಿ ಒನ್ನು, ನೈನ್ ನೈನ್ ಝಾ ಏಯ್ಟಿ ಒನ್, ಪ್ರೈಮ್ ನಂಬರ್ ಅಲ್ಲ. ನೈಂಟಿ ತ್ರೀ ನೋಡಿ, ತ್ರೀ ಟೇಬಲಲ್ಲಿ ಹೋಗುತ್ತೆ. ತ್ರೀ ತ್ರೀ ಝಾ, ತ್ರೀ ಒನ್ ಝಾ ಮೂವತ್ತೊಂದರಲ್ಲಿ ಹೋಗುತ್ತೆ. ಆದರೆ ನೈಂಟಿ ಸೆವೆನ್ ಯಾವುದೇ ಟೇಬಲಲ್ಲಿ ಹೋಗಲ್ಲ. ಹಾಗಾಗಿ ನೈಂಟಿ ಸೆವೆನ್ ಇಸ್ ಎ ಪ್ರೈಮ್ ನಂಬರ್. ಥ್ಯಾಂಕ್ ಯು ಗೈಸ್.